ನಾನು ಶ್ರೀರಾ ಸಿ ಎಂ ಸೈನಿಕ ಅಕಾಡೆಮಿ ಮೈಸೂರಿನ ಸಂಸ್ಥಾಪಕ ತುಂಬ ಸಂತೋಷಕರ ವಿಷಯ ಅಂತಂದರೆ ಸರ್ಕಾರ ನಮ್ಮ ಜನತೆಗೆ ನಮ್ಮ ಯುವಕರಿಗೆ ನಮ್ಮ ಚಿನ್ಮೆ ಮಕ್ಕಳುಗಳಿಗೆ ಒಂದಲ್ಲ ಒಂದು ಅವಕಾಶಗಳನ್ನ ಕೊಡ್ತಾನೇ ಇದೆ ಮೊದಲು ಸೈನಿಕ ಸ್ಕೂಲ್ಗೆ ನಾನು ಆಲ್ರೆಡಿ ಒಂದು ನೋಟಿಫಿಕೇಷನ್ ಅಪ್ಡೇಟ್ ಮಾಡಿದ್ದೆ ಯೂಟ್ಯೂಬ್ ಮುಖಾಂತರ ಎಲ್ರಿಗೂ ವಿಷಯ ತಿಳಿಸಿದೆ ಅದೇ ಥರ ಇವಾಗಲೂ ಕೂಡ ರಾಷ್ಟ್ರೀಯ ಮಿಲಿಟ್ರಿ ಸ್ಕೂಲ್ ಆರ್ ಎಮ್ ಎಸ್ ಈ ಇದಕ್ಕೂ ಕೂಡ ಈಗ ವೇಕೆನ್ಸಿಸನ್ನ ಬಿಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕೊಳ್ಳೋರು ಅಪ್ಲಿಕೇಶನ್ ಹಾಕೊಬೋದು ಭಾರತ ದೇಶದಲ್ಲಿ ಒಟ್ಟು ಐದೇ ಐದು ಸ್ಕೂಲ್ ಇರೋಂಥದ್ದು ಇದು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಇದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂಟ್ರಲ್ ಬರ್ತದೆ ಯಾವ ಥರ ನಾವು ಸೈನಿಕ ಸ್ಕೂಲ್ಗೆ ಅಪ್ಲಿಕೇಶನ್ ಹಾಕೊಂಡಿದ್ದೀವಿ ಅದೇ ಥರ ಇದಕ್ಕೂ ಅಪ್ಲಿಕೇಶನ್ ಹಾಕೊಬೇಕಾಗ್ತದೆ ಜೊತೆಗೆ ಸೊ ಅದೇ ಸೇಮ್ ಸಿಲೆಬಸ್ಸಲ್ಲಿ ಕೆಲವೊಂದು ಸಿಲೆಬಸ್ಗಳಲ್ಲಿ ಸ್ವಲ್ಪಟ್ಟ ವ್ಯತ್ಯಾಸಗಳಿರ್ತದೆ ನಾನು ಇನ್ನಷ್ಟು ಮಾಹಿತಿಗಳನ್ನ ಆರ್ ಎಮ್ ಎಸ್ ಬಗ್ಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಎಲ್ಲರೂ ನಮ್ಮ ಸೈನಿಕ ಅಕಾಡೆಮಿ ಮೈಸೂರಿನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ನೀವು ಕಾಮೆಂಟ್ಸ್ ಮಾಡೋದಕ್ಕೆ ಖಂಡಿತ ನಾವು ರಿಪ್ಲೈ ಕೊಡ್ತೀವಿ ಜೊತೆಗೆ ಶೇರ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಇದರಿಂದ ನಾವು ನಿಮ್ಗೆ ಇನ್ನಷ್ಟು ಅಪ್ಡೇಟ್ ಕೊಡಲಿಕ್ಕೆ ನಮ್ಮ ತುಂಬಾ ಮೋಟಿವೇಟ್ ಆಗ್ತೀವಿ ನೀವೆಷ್ಟು ನಮಗೆ ಕಾಮೆಂಟ್ಸ್ ಮಾಡ್ತೀರಾ ಅದೇ ಥರ ನಮಗೂ ಕೂಡ ಇನ್ನಷ್ಟು ಅಪ್ಡೇಟ್ ಮಾಡಲಿಕ್ಕೆ ಅನುಕೂಲಗಳಾಗ್ತದೆ ಈಗ ಮಾತಾಡೋಣ ಆರ್ ಎಮ್ ಎಸ್ ಬಗ್ಗೆ ಆರ್ ಎಮ್ ಎಸ್ ಅಂದರೆ ಏನು ಆರ್ ಎಮ್ ಎಸ್ ಅಂದರೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಭಾರತದಾದ್ಯಂತ ಟೋಟಲು ಐದು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ಗಳಿದ್ದಾವೆ ಅವು ಯಾವುವು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನೋಡಿ ಕರ್ನಾಟಕದಲ್ಲಿ ಎರಡಿದೆ ಒಂದು ಬೆಂಗಳೂರು ಇನ್ನೊಂದು ಬೆಳಗಾಂ ರಾಜಸ್ಥಾನದಲ್ಲಿ ಎರಡಿದೆ ಅಜ್ಮೇರ್ ಆ್ಯಂಡ್ ಡೋಲ್ಪುರ್ ಇನ್ನೊಂದು ಚಂಡೀಗಢನಲ್ಲಿ ಇರ್ತದೆ ಟೋಟಲ್ಲು ಐದು ಸ್ಕೂಲ್ಗಳು ಮಾತ್ರ ಇದೆ ನಮ್ಮ ಕರ್ನಾಟಕದಲ್ಲಿ ಅದು ವಿಶೇಷವಾಗಿ ರಾಷ್ಟ್ರೀಯ ಮಿಲಿಟರಿ ಸ್ಕೂಲು ಈ ಎರಡು ಸ್ಕೂಲ್ಗಳು ಅದು ಬೆಂಗಳೂರು ಮತ್ತು ಬೆಳಗಾಮ್ ಇರೋದರಿಂದ ಪೋಷಕರಿಗೆ ತುಂಬ ಅನುಕೂಲ ಆಗ್ತದೆ ಕರ್ನಾಟಕದಲ್ಲಿ ಇರೋದರಿಂದ ಖಂಡಿತ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ ಇನ್ನಷ್ಟು ಇದ್ರ ಬಗ್ಗೆ ಮಾಹಿತಿಗಳನ್ನ ನಾನು ಕೊಡ್ತೀನಿ ಸ್ನೇಹಿತರನ್ನು ನೋಡ್ತಾ ಇದ್ದೀರ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಸೈನಿಕ್ ಸ್ಕೂಲ್ ನವೋದಯ ಸ್ಕೂಲು ಸೈನಿಕ್ ಸ್ಕೂಲ್ಗೆ ಯಾರ್ಯಾರು ಕೋಚಿಂಗ್ ತಗೊಳ್ತಾ ಇದ್ದೀರಾ ಯಾರ್ಯಾರು ಸಿಲೆಬಸ್ನ ಓದ್ತಾ ಇದ್ದೀರಾ ಅದು ರಾಷ್ಟ್ರ ಮಿಲಿಟರಿ ಸ್ಕೂಲ್ ಕೂಡ ಅನುಕೂಲ ಆಗ್ತದೆ ಜೊತೆಗೆ ನವೋದಯೂ ಕೂಡ ಅನುಕೂಲ ಆಗ್ತದೆ ಈಗ ಒಟ್ಟಿಗೆ ಮೂರು ಕೂಡ ಅವಕಾಶಗಳಿದೆ ನಿಮಗೆ ಒಂದು ಸೈನಿ ಸ್ಕೂಲ್ ಯಾರು ಅಪ್ಲಿಕೇಶನ್ ಹಾಕೊಂಡಿದ್ರ ಅವ್ರು ಇವಾಗ ನವದೆಯಗೂ ಹಾಕೋಬಹುದು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ಗೆ ಹಾಕೊಂಬುದು ಯಾವ್ದಾರ ಒಂದು ನಿಮಗೆ ಅವಕಾಶ ಖಂಡಿತ ಸಿಕ್ಕೇ ಸಿಗುತ್ತದೆ ಸೊ ಇನ್ನಷ್ಟು ಇದ್ರ ಬಗ್ಗೆ ಮಾಹಿತಿ ತಿಳಿಸಬೇಕಂತಂದ್ರೆ ನೋಟಿಫಿಕೇಶನ್ ಲಿಂಕ್ ಮುಖಾಂತರ ನಿಮಗೆ ಶೇರ್ ಮಾಡ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ ನಿಮ್ಗೆ ಕಳಿಸ್ಕೊಡ್ತೀನಿ ನೋಡಿ ಇದು ರಿಸರ್ವೇಷನ್ಸ್ ಬಿಟ್ಟಿದ್ದಾರೆ ರಿಸರ್ವೇಷನ್ಸ್ ಯಾರಿಗೆ ಅಂತ ಹೇಳಿ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ನಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತೆ ಆನ್ ಸರ್ವಿಸ್ ನಲ್ಲಿರುವಂತಹ ಮಿಲಿಟರಿ ಪರ್ಸನ್ಗಳಿಗೆ ಸೆವೆಂಟಿ ಪರ್ಸೆಂಟ್ ಅವರಿಗೆ ರಿಸರ್ವೇಶನ್ ಇರುತ್ತದೆ ಇನ್ನು ಮೂವತ್ತು ಪರ್ಸೆಂಟ್ ಏನಿದೆ ಅದು ಆಫೀಸರ್ ಆ್ಯಂಡ್ ಸಿವಿಲಿಯನ್ಸ್ಗೆ ಇರ್ತದೆ ಈ ಥರ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿರ್ತಾರೆ ಸೆವೆಂಟಿ ಪರ್ಸೆಂಟ್ ಎಕ್ಸರ್ವಿಸ್ ಮೆನ್ ಇದನ್ನು ಅಥವಾ ಆನ್ ಸರ್ವಿಸಲಿರುವಂಥ ಮಿಲಿಟರಿ ಎಕ್ಸ್ ಮನ್ ಅಥವಾ ಮಿಲಿಟರಿ ಡ್ಯೂಟಿ ಮಾಡ್ತಾ ಇರುವಂಥ ಆರ್ಮಿ ನೇವಿ ಏರ್ಫೋರ್ಸ್ನ ಸೇನಾನಿಗಳು ಇದನ್ನು ಉಪಾಯಿಸ್ಕೊಬೋದು ಜೊತೆಗೆ ಸಿವಿಲ್ಗೆ ತರ್ಟಿ ಪರ್ಸೆಂಟ್ ಅವಕಾಶ ಇದೆ ಅದು ಕೂಡ ನೀವು ಕೂಡ ಉಪಾಯಿಸ್ಕೊಬೋದು ಸ್ನೇಹಿತರು ನಿಮ್ಗೆ ಈಗಾಗಲೇ ತಿಳಿಸಿರುವಂತೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ಗೆ ಸಿಕ್ಸ್ತ್ ಸ್ಟ್ಯಾಂಡರ್ಡಿಂದ ಎಂಟ್ರೆನ್ಸ್ ಎಕ್ಸಾಮ್ ಇರ್ತದೆ ಅದರಲ್ಲಿ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳಿಗೆ ಇಬ್ಬರಿಗೂ ಅವಕಾಶ ಇದೆ ಆದರೆ ನೈನ್ತ್ ಸ್ಟ್ಯಾಂಡರ್ಡ್ಗೆ ಗಂಡು ಮಕ್ಕಳಿಗೆ ಮಾತ್ರ ಪ್ರವೇಶ ಇದೆ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಸಿಕ್ಸ್ ಸ್ಟ್ಯಾಂಡರ್ಡ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಕೊಡೋದೇ ಆದರೆ ಅವ್ರಿಗೆ ಏಜಿನ ಮಿತಿ ಹತ್ತು ವರ್ಷದಿಂದ ಹನ್ನೆರಡು ವರ್ಷ ನೈನ್ತ್ಗೆ ಯಾರಾದರೂ ಹೋಗೋದಿದ್ದರೆ ಹದಿಮೂರಿಂದ ಹದಿನೈದು ವರ್ಷ ಈ ವರ್ಷ ಈ ವಯಸ್ಸಿನ ಒಳಗಡೆ ಅವ್ರಿರಬೇಕು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ನ ತುಂಬ ತುಂಬಾ ಮುಖ್ಯವಾದ ಉದ್ದೇಶ ಏನಂತಂದ್ರೆ ಟು ಇಂಪೋರ್ಟ್ ಕ್ವಾಲಿಟಿ ಎಜುಕೇಶನ್ ಅಂಡ್ ಪ್ರಿಪೇರ್ ದ ಕ್ಯಾಡೆಟ್ಸ್ ಟು ಜಾಯಿನ್ ದ ಡಿಫೆನ್ಸ್ ಸರ್ವಿಸಸ್ ಇದು ಇವರ ಮುಖ್ಯ ಉದ್ದೇಶ ಅಂತಂದ್ರೆ ಡಿಫೆನ್ಸ್ ನಲ್ಲಿ ಅವ್ರಿಗೆ ಸರ್ವಿಸ್ ಕೊಡಿಸುವಂಥದ್ದು ಡಿಫೆನ್ಸ್ ನಲ್ಲಿ ಅವರಿಗೆ ಅವರ ಸೇವೆ ಮಾಡುವಂತ ಅವಕಾಶಗಳನ್ನ ಕೊಡಿಸುವಂಥದ್ದು ಇದಕ್ಕೋಸ್ಕರ ಆರ್ ಎಂ ಎಸ್ ಸ್ಕೂಲ್ಗಳನ್ನ ತೆರೆದಿದ್ದಾರೆ ಸಿಕ್ಸ್ ಮತ್ತು ನೈನ್ತ್ಗೆ ಗೆ ಎಕ್ಸಾಮ್ಗೆ ಬರುವಂತ ಸಿಲೆಬಸ್ಗಳಿರ್ತದೆ ಯಾವ ಸಬ್ಜೆಕ್ಟ್ ಇರ್ತದೆ ಅನ್ನೋದು ನಾನು ಹೇಳ್ತೀನಿ ಇಂಗ್ಲೀಷ್ ಇಂಗ್ಲೀಷ್ನಲ್ಲಿ ಟೋಟಲ್ಲು ಸಿಕ್ಸ್ತ್ ಸ್ಟ್ಯಾಂಡರ್ಡ್ಗೆ ಐವತ್ತು ಮಾರ್ಕ್ಸ್ಗಳಿರ್ತದೆ ಅದರಲ್ಲಿ ತರ್ಟಿ ಫೈವ್ ಮಿನಿಮಮ್ ಪಾ ಪಾಸಿಂಗ್ ಮಾರ್ಕ್ಸ್ ತೊಗೊಳ್ಲೇಬೇಕಾಗ್ತದೆ ನೆಕ್ಸ್ಟು ಇಂಟೆಲಿಜೆನ್ಸ್ ಟೆಸ್ಟ್ ಐವತ್ತು ಮಾರ್ಕ್ಸ್ಗೆ ಫಾರ್ಟಿ ತೊಗೊಳ್ಲೇಬೇಕು ಮ್ಯಾಥಮೆಟಿಕ್ಸ್ನಲ್ಲಿ ಫಿಫ್ಟಿ ಅದರಲ್ಲಿ ಫಾರ್ಟಿ ತಗೊಳ್ಳಲೇಬೇಕು ಜನರಲ್ ನಾಲೆಜ್ ಆ್ಯಂಡ್ ಕರೆಂಟ್ ಅಫೇರ್ಸ್ ಫಿಫ್ಟಿ ಫಾರ್ಟಿ ತಗೊಳ್ಳಲೇಬೇಕು ಇಂಟರ್ವ್ಯೂನಲ್ಲಿ ಟ್ವೆಂಟಿ ಪರ್ಸೆಂಟ್ ಇರಲೇಬೇಕಾಗ್ತದೆ ಜೊತೆಗೆ ನೈನ್ತ್ ಸ್ಟ್ಯಾಂಡರ್ಡ್ಗೆ ನೋಡಿ ನೈನ್ತ್ ಸ್ಟ್ಯಾಂಡರ್ಡ್ಗೆ ಪೇಪರ್ ಒನ್ ಇಂಗ್ಲೀಷ್ ಹಿಂದಿ ಸೋಷಿಯಲ್ ಸೈನ್ಸ್ ಟೋಟಲ್ಲು ಐವತ್ತು ಇಪ್ಪತ್ತು ಮೂವತ್ತು ಟೋಟಲ್ ಅಂಡ್ರೆಡ್ ಮಾರ್ಕ್ಸ್ಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂಡ್ರೆಡ್ ಇರ್ತದೆ ಅದರಲ್ಲಿ ಐವತ್ತು ಮಾರ್ಕ್ಸ್ ಕ್ವಾಲಿಫೈ ಆಗಲಿಕ್ಕೆ ಐವತ್ತು ಮಾರ್ಕ್ಸ್ ತೊಗೊಳ್ಲೇಬೇಕಾಗ್ತದೆ ನೆಕ್ಸ್ಟು ಪೇಪರ್ ಟೂನಲ್ಲಿ ಮ್ಯಾಥ್ಸ್ ಸೈನ್ಸ್ ಇರ್ತದೆ ಐವತ್ತು ಪ್ಲಸ್ ಐವತ್ತು ಅಲ್ಲಿಗೆ ನೂರು ಮಾರ್ಕ್ಸ್ ಇರ್ತದೆ ಅದರಲ್ಲೂ ಕ್ವಾಲಿಫೈ ಫಿಫ್ಟಿ ಪರ್ಸೆಂಟ್ ಆಗಲೇಬೇಕಾಗ್ತದೆ ಇಂಟರ್ವ್ಯೂನಲ್ಲಿ ಫಿಫ್ಟಿ ಪರ್ಸೆಂಟ್ ಸೊ ಫಿಫ್ಟಿ ಮಾರ್ಕ್ಸ್ ಇರ್ತದೆ ಫಿಫ್ಟಿ ಮಾರ್ಕ್ಸ್ನಲ್ಲಿ ಅದು ಪರ್ಸೆಂಟೇಜ್ ಇಲ್ಲ ಇಷ್ಟು ಹೇಳಿ ಅದರಲ್ಲಿ ಅವರು ಮೆನ್ಷನ್ ಮಾಡ್ತಾರೆ ಇವಾಗ ಆರ್ ಎಮ್ ಎಸ್ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಯಾವಾಗ ಎಂಡ್ ಡೇಟ್ ಅನ್ನೋದನ್ನ ಹೇಳ್ತೀನಿ ಡೇಟ್ ಆಫ್ ಆನ್ಲೈನ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ಕ್ಲಾಸ್ ಸಿಕ್ಸ್ಗೆ ಕ್ಲಾಸ್ ಸಿಕ್ಸ್ಗೆ ಆ್ಯಂಡ್ ನೈನ್ತ್ಗೆ ಎರಡಕ್ಕೂ ಕೂಡ ಏಯ್ಟ್ ನವಂಬರ್ಲಿ ಸ್ಟಾರ್ಟ್ ಆಗಿದೆ ಏತ್ ಡಿಸೆಂಬರ್ ಟ್ವೆಂಟಿ ಒನ್ಗೆ ಕ್ಲೋಸ್ ಆಗುತ್ತೆ ಮತ್ತೆ ಈ ಎಕ್ಸಾಮ್ ಡೇಟ್ ಅಂತಂದರೆ ಡೇಟ್ ಆಫ್ ರಿಟರ್ನ್ ಎಕ್ಸಾಮಿನೇಷನ್ ಫಾರ್ ಕ್ಲಾಸ್ ಸಿಕ್ಸ್ತ್ ಆ್ಯಂಡ್ ನೈನ್ತ್ ಟ್ವೆಂಟಿ ಥರ್ತ್ ಜನವರಿ ಟ್ವೆಂ ಟ್ವೆಂಟಿ ಟು ಟೆಂಟೇಟಿವ್ ಈ ಟೈಮಲ್ಲಿ ಆಗೋ ಚಾನ್ಸ್ ಇದೆ ಅಕಸ್ಮಾತ್ ಏನಾದರೂ ವ್ಯತ್ಯಾಸ ಆದರೆ ಖಂಡಿತ ಮುಂಚೆನೇ ಇನ್ಫಾರ್ಮ್ ಮಾಡ್ತಾರೆ ಸ್ನೇಹಿತರೆ ಸೊ ಯಾವ ಥರ ಸೈನಿಕ ಸ್ಕೂಲ್ ಮತ್ತು ನವೋದಯ ಸ್ಕೂಲ್ಗೆ ನಿಮಗೆ ಓಮ್ಯಾಸ್ ಶೀಟ್ನಲ್ಲಿ ಎಕ್ಸಾಮ್ ತೊಗೊಳ್ತಾ ಇದ್ರು ಅದೇ ಥರ ಸೇಮ್ ಇದ್ರಲ್ಲೂ ಕೂಡ ಟೆಸ್ಟ್ ದ ಸಿ ಟಿ ರಿಟರ್ನ್ ಎಕ್ಸಾಮಿನೇಷನ್ ಫಾರ್ ಕ್ಲಾಸ್ ಸಿಕ್ಸ್ ಆ್ಯಂಡ್ ನೈನ್ತ್ ವಿಲ್ ಬಿ ಫುಲ್ಲಿ ಆಟೋಮೆಟೆಡ್ ಥ್ರೂ ಆಪ್ಟಿಕಲ್ ಮಾರ್ಕ್ಸ್ ರೀಡರ್ ಅಂದ್ರೆ ಓ ಎಂಆರ್ ಬೇಸ್ಡ್ ಎಕ್ಸಾಮಿನೇಷನ್ ಆ್ಯಂಡ್ ಸ್ಕೀಮ್ ಆಫ್ ಮಾರ್ಕಿಂಗ್ ಫಾರ್ ದೀಸ್ ಪೇಪರ್ ವಿಲ್ ಬಿ ಆ್ಯಸ್ ಗಿವನ್ ಆನ್ ದ ರೈಟ್ ಸೈಡ್ ಇದನ್ನು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಓ ಎಮ್ ಆರ್ ಶೀಟ್ ಮುಖಾಂತರ ನಿಮಗೆ ಎಕ್ಸಾಮಿನೇಷನ್ ಆಗ್ತದೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ನಲ್ಲಿ ಅಡ್ಮಿಷನ್ ತೊಗೊಂಡ ನಂತರ ಅಡ್ಮಿಷನ್ ಆದ ನಂತರ ಕೆಲವರಿಗೆ ಫೀಸ್ ಎಷ್ಟಿರ್ತದೋ ಅನ್ನೋದು ಒಂದು ಕುತೂಹಲ ಇರ್ತದೆ ಒಬ್ಬ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಅದರಲ್ಲೂ ಭಾರತ ದೇಶದ ಟೋಟಲ್ ಐದೇ ಸ್ಕೂಲ್ ಇದೆ ಅದರಲ್ಲೂ ನಮ್ಮ ಮಗುನ ಅಡ್ಮಿಷನ್ ತೊಗೊಂಡ್ಬಿಟ್ರೆ ಎಷ್ಟು ಫೀಸ್ ಇರುತ್ತೋ ಎಷ್ಟೆಷ್ಟು ಖರ್ಚಾಗುತ್ತೋ ಅನ್ನೋದು ಭಯ ಇರ್ತದೆ ಆ ಥರ ಯಾರು ಚಿಂತೆ ಮಾಡಕ್ಕೆ ಹೋಗ್ಬೇಡಿ ಅದು ಕೂಡ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ತೀನಿ ನೋಡಿ ಸ್ಕೂಲ್ ಫೀಸ್ ಆ್ಯಂಡ್ ಕಾಶನ್ ಮನಿ ಏನಿದೆ ಅದನ್ನು ಇಲ್ಲಿ ಕಂಪ್ಲೀಟ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಓ ಯರ್ ಅಂದರೆ ಅದರ್ ರ್ಯಾಂಕ್ಸ್ ಅಂತೇಳಿ ಆ್ಯಂಡ್ ದೇರ್ ಈಕ್ವಲೆನ್ಸ್ ಇನ್ ದ ನೇವಿ ಆ್ಯಂಡ್ ಏರ್ ಫೋರ್ಸ್ ಅದರಲ್ಲಿ ಎಕ್ಸರ್ವಿಸ್ ಮ್ಯಾನ್ಗಳಿಗೆ ಅಥವಾ ಆನ್ ಡ್ಯೂಟಿ ಇರೋಂಥವ್ರಿಗೆ ಟ್ಯೂಷನ್ ಫೀಸ್ ಏನಿದೆ ಟೋಟಲ್ಲು ಆ್ಯನ್ಯಮ್ ಪರ್ ಇಯರ್ ಅಂದ್ಕೊಟ್ಟಿದ್ದಾರೆ ಅದು ರುಪೀಸ್ ಟ್ವೆಲ್ ತೌಸಂಡ್ ಇರ್ತದೆ ಮತ್ತು ಕಾಶನ್ ಮನಿ ಏನಿದೆ ಅದು ಟ್ವೆಲ್ ಹಂಡ್ರೆಡ್ ಒನ್ ತೌಸಂಡ್ ಟೂ ಹಂಡ್ರೆಡ್ ಇರ್ತದೆ ಜೆ ಸಿ ಯು ಜೆ ಸಿ ಅಂದರೆ ಜೂನಿಯರ್ ಕಮಿಷನ್ ಆಫೀಸರ್ ಅಂತೇಳಿ ದೇರ್ ಈಕ್ವೆಲೆನ್ಸ್ ಆ್ಯಂಡ್ ನೇವಿ ಐ ಎ ಎಫ್ ಅಂದರೆ ಇಂಡಿಯನ್ ಏರ್ ಫೋರ್ಸ್ ಇವರು ಕೂಡ ಏಯ್ಟೀನ್ ತೌಸಂಡ್ ಇರ್ತದೆ ಮತ್ತು ಕೌಶನ್ ಫೀಸಿನಿಂದ ಏಯ್ಟೀನ್ ಹಂಡ್ರೆಡ್ ಅಂದ್ರೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಇರ್ತದೆ ಸರ್ವಿಸ್ ಆಫೀಸರ್ಸ್ ಆಲ್ ತ್ರೀ ಫೋರ್ಸಸ್ ಇನ್ಕ್ಲೂಡಿಂಗ್ ಎಕ್ಸ್ ಸರ್ವಿಸ್ ಮ್ಯಾನ್ ಏರ್ತಾರೆ ಇವರಿಗೆ ಟ್ವೆಂಟಿ ಫೈವ್ ತೌಸಂಡ್ ಇರ್ತದೆ ಆಫೀಸರ್ಸ್ಗೆ ಆ್ಯಂಡ್ ಅವರಿಗೆ ಕೌಶನ್ ಫೀಸ್ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಇರ್ತದೆ ಜೊತೆಗೆ ಸಿವಿಲಿಯನ್ಸ್ಗೆ ಟೋಟಲ್ ಆನ್ಯಮ್ ಒನ್ ಇಯರ್ಗೆ ಫಿಫ್ಟಿ ಒನ್ ತೌಸಂಡ್ ಕಂಪ್ಲೀಟ್ ಒನ್ ಒಂದು ವರ್ಷಕ್ಕೆ ಎಷ್ಟನ್ನು ಪೇಮೆಂಟ್ ಮಾಡಬೇಕಾಗ್ತದೆ ಟ್ಯೂಷನ್ ಫೀಸ್ ಜೊತೆಗೆ ಕೌಶನ್ ಫೀಸಿನಿಂದ ಸಿಕ್ಸ್ ತೌಸಂಡ್ ಪೇ ಮಾಡಬೇಕಾಗ್ತದೆ ಫಾರ್ ಎಸ್ ಸಿ ಆ್ಯಂಡ್ ಎಸ್ ಟಿಗಳಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಫೀಸ್ ಪೇಡ್ ಬೈ ದ ರೆಸ್ಪೆಕ್ಟಿವ್ ಕ್ಯಾಟಗರೀಸ್ ಇವರಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಲ್ಲಿ ರಿಯಾಯಿತಿ ಇರ್ತದೆ ಸೊ ನೋಡಿದ್ರಲ್ಲ ಫೀಸ್ ಸ್ಟ್ರಕ್ಚರ್ ನಿಮ್ಗೆ ಗೊತ್ತಾಗ್ತಲ್ಲ ಎಷ್ಟು ಎಲ್ಲೋ ಎಲ್ಲ ತುಂಬಾ ಯೋಚನೆ ಮಾಡ್ತಾರೆ ಎಷ್ಟು ಫೀಸ್ ಅಂತ ಅಂತೇಳಿ ಫೀಸ್ ಏನು ಜಾಸ್ತಿ ಇರಲ್ಲ ಅವ್ರು ಕೊಡ್ತಾರಂಥ ಫೆಸಿಲಿಟೀಸ್ಗೆ ತುಂಬಾ ಮಿನಿಮಮ್ ಫೀಸ್ನಲ್ಲಿ ನಾವು ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯನ ಕೊಡ್ಬೋದು ಅನ್ನೋದು ನನ್ನ ಅನಿಸಿಕೆ ಗವರ್ನಮೆಂಟ್ ರೂಲ್ಸ್ ಪ್ರಕಾರ ಯಾರಿಗೆ ಮೂರು ಲಕ್ಷದಿಂದ ನಾಲ್ಕೂವರೆ ಲಕ್ಷದ ತನಕ ಇನ್ಕಮ್ ಇರ್ತದೆ ಅಥವಾ ನಾಲ್ಕೂವರೆ ಲಕ್ಷದಿಂದ ಕಡಿಮೆ ಇನ್ಕಮ್ ಇರ್ತದೆ ಅವರಿಗೆ ಗೌರ್ನಮೆಂಟ್ ಕಡೆಯಿಂದ ಅವರಿಗೆ ಸಬ್ಸಿಡಿ ಅಂತೇಳಿ ಸೊ ಅಮೌಂಟ್ನ ರಿಫಂಡ್ ಮಾಡಿಕೊಡ್ತಾರೆ ಅದು ಫಿಫ್ಟೀನು ಫಿಫ್ಟೀನ್ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಇರ್ತದೆ ಅವರು ಕೂಡ ಅಕಸ್ಮಾತ್ ಇನ್ಕಮ್ ಕಡಿಮೆ ಇದನ್ನ ಶೋ ಮಾಡಿಕೊಟ್ರೆ ಅವ್ರಿಗೆ ಸೊ ಅಮೌಂಟ್ ಸಬ್ಸಿಡಿ ಕೂಡ ಸಿಗ್ತದೆ ಕೆಲವರಿಗೆ ಇನ್ನಷ್ಟು ಕುತೂಹಲ ಅಂತಂದರೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲಲ್ಲಿ ಯಾವ ಥರ ರೂಟೀನ್ ಇರ್ತದೆ ಯಾವ ಥರ ಅಲ್ಲಿ ಮಕ್ಕಳಿಗೆ ಎಜುಕೇಷನ್ ಇರ್ತದೆ ಎಜುಕೇಷನ್ ಜೊತೆಗೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇರುತ್ತೆ ಆ ಥರ ಯಾವ ಟೈಮಲ್ಲಿ ಇರ್ತದೆ ಇನ್ನೇ ಇನ್ನು ಮಾಡಿಸ್ಬೋದು ಒಳಗಡೆ ಅನ್ನೋದನ್ನು ಕೆಲವರಿಗೆ ಕುತೂಹಲ ಇರುತ್ತೆ ಅದು ನಿಮ್ಗೆ ತೋರಿಸ್ತೀನಿ ನೋಡಿ ರೂಟೀನ್ ಏನಿದೆ ಅದರಲ್ಲಿ ಬೆಳಿಗ್ಗೆ ಬೆಳಗ್ಗೆ ಆರು ಗಂಟೆಯಿಂದ ಆರು ಮೂವತ್ತು ತನಕ ಫಿಸಿಕಲ್ ಟ್ರೈನಿಂಗ್ ಇರುತ್ತೆ ಅರ್ಧ ಗಂಟೆ ಏಳುವರಿಂದ ಎಂಟು ಗಂಟೆ ತನಕ ಬ್ರೇಕ್ಫಾಸ್ಟ್ ಇರ್ತದೆ ಎಂಟೂವರಿಂದ ಎಂಟು ಐವತ್ತು ತನಕ ಮಾರ್ನಿಂಗ್ ಅಸೆಂಬ್ಲಿ ಇರ್ತದೆ ಎಂಟು ಐವತ್ತರಿಂದ ಒಂದೂವರೆ ತನಕ ಮಧ್ಯಾಹ್ನ ಒಂದೂವರೆ ತನಕ ಅಕಾಡೆಮಿಕ್ ಕ್ಲಾಸಸ್ ನಡೆಯುತ್ತೆ ಒಂದು ನಲವತ್ತರಿಂದ ಎರಡು ಕಾಲ್ ತನಕ ಲಂಚ್ ಬ್ರೇಕ್ ಇರ್ತದೆ ಎರಡು ಕಾಲರಿಂದ ನಾಲ್ಕು ಗಂಟೆ ತನಕ ಈವ್ನಿಂಗ್ ನಾಲ್ಕು ಗಂಟೆ ತನಕ ಕ್ವೈಟ್ ಪೀರಿಯಡ್ ಇರ್ತದೆ ಅಂದರೆ ಅವರು ರೆಸ್ಟ್ ಮಾಡ್ಬೋದು ನಾಲ್ಕು ಗಂಟೆಯಿಂದ ಐದುವರೆ ತನಕ ಗೇಮ್ ಅಥವಾ ಕ್ಲಬ್ ಇರ್ತದೆ ಆರರಿಂದ ಎಂಟು ಗಂಟೆ ತನಕ ಈವ್ನಿಂಗ್ ಪ್ರಿಪರೇಷನ್ ಇರ್ತದೆ ಎಂಟರಿಂದ ಒಂಬತ್ತುವರೆ ತನಕ ಡಿನ್ನರ್ ಇರ್ತದೆ ಒಂಬತ್ತುವರಿಂದ ಹತ್ತುವರೆ ತನಕ ಓನ್ ಟೈಮ್ ಸ್ಟಡಿ ಇರ್ತದೆ ಮುಕ್ಕಾಲರಿಂದ ಆನ್ವರ್ಸ್ ಲೈಟ್ಸ್ ಔಟ್ ಅಂದರೆ ಅವ್ರು ರೆಸ್ಟ್ ರೆಸ್ಟ್ ಮಾಡಬಹುದು ಇದು ಅವರ ಡೈಲಿ ರುಟೀನ್ ಈ ಥರ ರುಟೀನ್ಗಳನ್ನ ಇಟ್ಕೊಳ್ಳೋದ್ರಿಂದ ಮಕ್ಕಳುಗಳು ತುಂಬ ಬ್ಯುಸಿ ಇರ್ತಾರೆ ಮತ್ತು ಅವ್ರಿಗೆ ಹೋಗಿದಂಥ ಏನು ಏನು ಇಟ್ಕೊಂಡು ಹೋಗಿರ್ತಾರೆ ಹೆಂಗೆ ಗುರಿ ಇಟ್ಕೊಂಡು ಹೋಗಿರ್ತಾರೆ ಅದನ್ನು ಸಾಧನೆ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗ್ತದೆ ಸ್ನೇಹಿತರೆ ಇಂಟರ್ ಸ್ಕೂಲ್ ಟ್ರಾನ್ಸ್ಫರ್ ಆಗಿರ್ಬೋದು ಅಕಾಡೆಮಿಕ್ನಲ್ಲಿ ಫೆಸಿಲಿಟಿ ಏನೇನು ಕೊಡ್ಬೋದು ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಫೆಸಿಲಿಟಿ ಯಾವ ಥರ ಇರ್ತದೆ ಹೌಸ್ ಸಿಸ್ಟಮು ಮೆಡಿಕಲ್ ಆ್ಯಂಡ್ ಹೆಲ್ತ್ ಕೇರ್ ಯಾವ ಥರ ಇರ್ತದೆ ಅದೆಲ್ಲ ಕಂಪ್ಲೀಟ್ ನೋಟಿಫಿಕೇಷನ್ ನಿಮಗೆ ಕಳಿಸ್ಕೊಡ್ತೀನಿ ನೋಟಿಫಿಕೇಷನ್ ಡೌನ್ ಮಾಡ್ಕೊಂಡು ಖಂಡಿತ ಅದರಲ್ಲಿ ನೀವು ನೋಡ್ಬೋದು ಎಲ್ಲ ರೀತಿಯ ಅಲ್ಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಜೊತೆಗೆ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಕಂಪ್ಲೀಟ್ ಎಲ್ಲ ವ್ಯವಸ್ಥೆಗಳು ಇರ್ತದೆ ಸ್ನೇಹಿತರೆ ಇದರಲ್ಲಿ ಮೆಸ್ಸಿಂಗು ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಡಿಸಿಪ್ಲಿನು ಟೆಕ್ಸ್ಟ್ ಬುಕ್ ಆ್ಯಂಡ್ ಸ್ಟೇಷನರಿ ಕಿಟ್ ಆ್ಯಂಡ್ ಕ್ಲಾತಿಂಗು ಇದೆಲ್ಲ ಕಂಪ್ಲೀಟ್ಲಿ ನೋಟಿಫಿಕೇಷನ್ಲಿ ಕೊಟ್ಟಿರ್ತಾರೆ ನೋಟಿಫಿಕೇಷನ್ ದ್ವಾರ ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಬೋದು ಏನೇನು ತೊಗೊಂಡೋಗ್ಬೇಕು ಅನ್ನೋದನ್ನು ಸೆಲೆಕ್ಷನ್ ಆದ ನಂತರ ಸ್ನೇಹಿತರ ಈ ಸಲ ವೇಕೆನ್ಸಿಗೆ ಕೊಟ್ಟಿರುವಂಥದ್ದು ಟೋಟಲ್ ಐವತ್ತು ವೇಕೆನ್ಸಿ ಇರುತ್ತೆ ನಿಮ್ಗೆ ಹೇಳ್ದಂತೆ ಸೆವೆಂಟಿ ಪರ್ಸೆಂಟ್ ವೇಕೆನ್ಸಿ ಏನಿರುತ್ತೆ ಇದು ಎಕ್ಸೈಸ್ ಮೆನ್ ಆ್ಯಂಡ್ ಆನ್ ಸರ್ವಿಸಲ್ಲಿರುವಂಥ ಮಿಲಿಟರಿ ಪರ್ಸನ್ಗಳಿಗೆ ಅವರ ಮಕ್ಕಳಗಳಿಗೆ ರಿಸರ್ವ್ ಆಗಿರ್ತದೆ ತರ್ಟಿ ಪರ್ಸೆಂಟ್ ಇದೆ ತರ್ಟಿ ಪರ್ಸೆಂಟಲ್ಲಿ ಸಿವಿಲಿಯನ್ಸ್ ಎಲ್ಲ ಉಪಯೋಗಿಸ್ಕೊಬಹುದು ಅದರಲ್ಲಿ ಕ್ಯಾಟಗರಿ ವೈಸ್ ಎಸ್ ಸಿ ಎಸ್ ಟಿ ಆ್ಯಂಡ್ ಓ ಬಿ ಸಿ ಗೆ ಅವಕಾಶಗಳಿದೆ ಇಷ್ಟು ಅಂತೇಳಿ ಅವರಿಗೆ ರಿಸರ್ವೇಷನ್ ಸಿಕ್ಕಿರುತ್ತದೆ ಜೊತೆಗೆ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಏನು ಚೈಲಲ್ಲಿ ಇದೆ ಈ ಥರ ಇರ್ತದೆ ಇದನ್ನು ನೀವು ನೀವು ವೆಬ್ಸೈಟಲ್ಲಿ ಚೆಕ್ ಮಾಡ್ಕೊಬೋದು ಜೊತೆಗೆ ಇಲ್ಲಿ ನೋಡ್ತಾ ಹಜ್ಮೇರ್ ಯಾವ ಥರ ಇದೆ ಜೊತೆಗೆ ಯಾವ ಥರ ಇದೆ ನೋಡ್ತಾ ಇದರ ಸೊ ಬೆಂಗಳೂರಿನಲ್ಲಿ ಥರ ಇದೆ ಜೊತೆಗೆ ಡೋಲ್ಪುರ್ ಯಾವ ಥರ ಇದೆ ಇದೆಲ್ಲ ಕಂಪ್ಲೀಟ್ಲಿ ಅವರು ಆ ಸ್ಕೂಲ್ನ ಕಂಪ್ಲೀಟ್ ಮಾಹಿತಿಯನ್ನ ವೆಬ್ಸೈಟ್ ಅಲ್ಲಿ ಬಿಟ್ಟಿದ್ದಾರೆ ವೆಬ್ಸೈಟ್ ಅಲ್ಲಿ ನೀವು ಚೆಕ್ ಮಾಡ್ಕೊಬಹುದು ಖಂಡಿತ ಎಲ್ಲಾ ವಿಷಯಗಳನ್ನ ಅದ್ರಲ್ಲಿ ನಿಮಗೆ ಶೇರ್ ಮಾಡಿರ್ತಾರೆ ಯಾವುದು ಕೂಡ ಇದ್ರಲ್ಲಿ ಹ್ಯಾಡ್ನಿ ಯಾಕೆಂದ್ರೆ ಮಿಲಿಟರಿ ಸ್ಕೂಲ್ನಲ್ಲಿ ನಲ್ಲಿ ಏನೇ ನಡೆದ್ರು ಕೂಡ ಅದು ಪಾರದರ್ಶಕವಾಗಿರ್ತದೆ ಸೊ ಇದರಲ್ಲಿ ಡಿಸಿಪ್ಲಿನ್ ಅಂತಲೇ ಗೊತ್ತಿದೆಯಲ್ಲ ಡಿಸಿಪ್ಲಿನ್ ಅನ್ನೋದೇ ಒಂದು ಮಿಲಿಟರಿ ಸಿಸ್ಟಮ್ ಅಪ್ಲಿಕೇಶನ್ ಹಾಕೋ ಮುಂಚೆ ಸೊ ಇನ್ಸ್ಟ್ರಕ್ಷನ್ ಫಾಲೋ ಮಾಡಬೇಕು ಯಾಕೆಂದ್ರೆ ನಮ್ಮಲ್ಲಿ ನಮ್ಮ ಸೈನಿಕ ಕಡೆ ಮೈಸೂರಿನಲ್ಲಿ ಎಸ್ ಎಸ್ ಸಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಗೆ ಅಂತೇಳಿ ಸೊ ಎಕ್ಸಾಮ್ಗೆ ಈ ತಿಂಗಳು ನವಂಬರ್ ಹದಿನಾರರಿಂದ ಎಕ್ಸಾಮ್ ಕಳಿಸ್ಕೊಟ್ಟಿದ್ವಿ ನಮ್ಮಲ್ಲಿ ಅಪ್ಲಿಕೇಶನ್ ಹಾಕೊಂಡಿದಂಥ ಎಲ್ಲ ಕ್ಯಾಂಡಿಡೇಟ್ಸು ಕೂಡ ಅಡ್ಮಿಟ್ ಕಾರ್ಡ್ ಬಂತು ಆದರೆ ಕೆಲವರು ಮಕ್ಕಳಿಂದ ಹೊರಗಡೆ ಇದ್ದ ಮಕ್ಕಳು ನನಗೆ ಫೋನ್ ಮಾಡ್ಕೊಂಡು ಬಂದರು ಸರ್ ನಮ್ದು ಅಪ್ಲಿಕೇಶನ್ ಯಾವುದು ಕೂಡ ನಮಗೆ ಅಡ್ಮಿಟ್ ಕಾರ್ಡ್ ಬಂದಿಲ್ಲ ನಮ್ಗೆ ಯಾವುದು ಡೇಟ್ ಗೊತ್ತಾಗ್ತಾ ಇಲ್ಲ ಸರ್ ಏನಕ್ಕೆ ರಿಜೆಕ್ಟ್ ಆಗಿಬಿಡಿದೆ ಸರ್ ನಮ್ಮದು ಅಪ್ಲಿಕೇಶನ್ ಅಂತೇಳಿ ಕಾರಣ ಇಷ್ಟೇ ಅವ್ರು ಇನ್ಸ್ಟ್ರಕ್ಷನ್ ಕರೆಕ್ಟಾಗಿ ಫಾಲೋ ಮಾಡಿರಲಿಲ್ಲ ಫೋಟೋ ಕೆಳಗಡೆ ಅವ್ರದ್ದು ಡೇಟ್ ಆಫ್ ಬರ್ತ್ ಆಗಿರಲಿಲ್ಲ ಈ ಥರ ಕೆಲವೊಂದು ಮಿಸ್ ಆಗಿತ್ತು ಅದರಿಂದಾಗಿ ಅವ್ರಿಗೆ ಆರ್ ಟಿಕೆಟ್ ಬಂದಿರಲಿಲ್ಲ ಅದಕ್ಕೂ ಸರ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ಸೊ ಇನ್ಸ್ಟ್ರಕ್ಷನ್ ಏನಿದೆ ಇನ್ಸ್ಟ್ರಕ್ಷನ್ ಕಂಪ್ಲೀಟ್ಲಿ ಕರೆಕ್ಟಾಗಿ ಓದ್ಕೊಂಡು ನಂತರ ನೀವು ಅಲ್ಲಿ ಎಲ್ಲ ಅಪ್ಲಿಕೇಶನ್ ಹಾಕಬೇಕಿದ್ರು ಕೂಡ ಕೇಳ್ತಾ ಇರ್ತದೆ ಸರಿ ರೀತಿ ಫಾಲೋ ಮಾಡಿ ಯಾವುದು ತೊಂದರೆ ಆಗೋದು ಬೇಡ ಸೊ ಸೊ ಅದಕ್ಕೋಸ್ಕರ ನೋಡಿಲಿ ಇದರಲ್ಲಿ ಚೆಕ್ ಲಿಸ್ಟ್ ಬಿಫೋರ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫಾರ್ಮ್ ಅಂತಿದೆ ಈ ಅಪ್ಲಿಕೇಶನ್ ಕಂಪ್ಲೀಟ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ ನೋಟಿಫಿಕೇಶನ್ಲಿ ಡೌನ್ಲೋಡ್ ಮಾಡ್ಕೊಂಡು ಇದನ್ನು ಸರಿ ರೀತಿ ಫಾಲೋ ಮಾಡಿ ಜೊತೆಗೆ ಇಲ್ಲಿ ನೋಡ್ತಿದ್ದೀರಾ ಒಂದು ಸ್ಯಾಂಪಲ್ ಡೌನ್ಲೋಡೆಡ್ ಅಪ್ಲಿಕೇಶನ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ ಯಾವ ಥರ ಮಾಡಬೇಕು ಅನ್ನೋದನ್ನು ನೋಡಿಲಿ ಈ ಥರ ಕೊಟ್ಟಿರ್ತಾರೆ ಜೊತೆಗೆ ಎಕ್ಸಾಮ್ಗೆ ಹೋಗಬೇಕಿದ್ರೆ ಸೊ ಯಾವ ಥರ ಸಿಕ್ಸ್ತ್ಗೆ ಸೊ ಓಮ್ ಆರ್ ಶಿ ಬರ್ತದೆ ಇಲ್ಲಿ ನೋಡಿಲಿ ಇಲ್ಲಿ ಕೊಟ್ಟಿದ್ದಾರೆ ಹಾಂ ಸಿಕ್ಸ್ ಸ್ಟ್ಯಾಂಡರ್ಡ್ಗೆ ಯಾವ ಥರ ಶೀಟ್ಗಳು ಬರ್ತವೆ ಅನ್ನೋದನ್ನು ಕೂಡ ಇದರಲ್ಲಿ ಶೋ ಮಾಡಿದ್ದಾರೆ ನೈನ್ತ್ ಸ್ಟ್ಯಾಂಡರ್ಡ್ ಕೂಡ ನೈನ್ತ್ ಸ್ಟ್ಯಾಂಡರ್ಡ್ ಕೂಡ ಕೊಟ್ಟಿದ್ದಾರೆ ಯಾವ ಥರ ಅಂತೇಳಿ ಓಮರ್ ಶೀಟ್ನ ಜೊತೆಗೆ ಸಾಂಬಲ್ ಕ್ವೆಶನ್ಸ್ ಫಾರ್ ಪ್ರಾಕ್ಟೀಸ್ ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು ಯಾವ ಥರ ಕ್ವಶನ್ಗಳು ಬರ್ತವೆ ಯಾವ ಥರ ಅಬ್ಜೆಕ್ಟಿವ್ ಬ ಕ್ವೆಶನ್ಸ್ಗಳು ಬರ್ತವೆ ಯಾವ ಥರ ಅದಕ್ಕೆ ನನಗೆ ಆಪ್ಷನ್ಗಳು ಬರ್ತವೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ ಅದನ್ನು ನೀವು ನೋಡ್ತಾ ಇರ್ಬೋದು ಇದರಲ್ಲಿ ವಿಶೇಷವಾಗಿ ಇನ್ನೊಂದು ನೋಡಬೇಕಂತ ನೋಡಿ ಇಲ್ಲಿ ಸೊ ಇಂಗ್ಲೀಷು ಇಂಗ್ಲೀಷ್ ಅಂತಂದರೆ ಇಂಗ್ಲೀಷ್ಗೆ ಎಷ್ಟು ಕ್ವಶನ್ಸ್ ಇರುತ್ತೆ ಎಷ್ಟು ಕ್ವೆಶನ್ಸ್ಗೆ ಯಾವ ಥರ ಬರುತ್ತೆ ಜನರಲ್ ನಾಲೆಜು ಇಂಟೆಲಿಜೆನ್ಸು ಆ್ಯಂಡ್ ಮ್ಯಾಥಮೆಟಿಕ್ಸು ಇದು ನಾಲ್ಕು ನಾಲ್ಕು ಕೂಡ ಕಂಪ್ಲೀಟ್ಲಿ ಇದರಲ್ಲಿ ಕೊಟ್ಟಿರ್ತಾರೆ ಆ ಸ್ನೇಹಿತರೆ ಯಾರಾದರೂ ತಮ್ಮ ಮಗುವನ್ನು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಬೇಕು ಅನ್ನೋದೇನು ಆಸೆ ಇತ್ತು ಅಂತಂದರೆ ಸೊ ಅಪ್ಲಿಕೇಶನ್ ಹಾಕ್ಕೊಳ್ಳಿ ಇನ್ನಷ್ಟು ಏನಾದರೂ ಮಾಹಿತಿಗಳು ಬೇಕು ಅಂತಂದರೆ ನಮ್ಮ ಸೈನಿಕ ಮೈಸೂರು ಗೆ ಕರೆ ಮಾಡಿ ಕರೆ ಮಾಡಿ ಇನ್ನಷ್ಟು ಮಾಹಿತಿಗಳನ್ನ ನಾವು ಖಂಡಿತ ನಿಮಗೆ ಶೇರ್ ಮಾಡ್ತೀವಿ ಜೊತೆಗೆ ನಮ್ಮ ಸಿನಿ ಕಡೆ ಮೈಸೂರಿನಲ್ಲಿ ಸೈನಿಕ ಸ್ಕೂಲ್ಗೆ ನವೋದಯ ಸ್ಕೂಲ್ಗೆ ಆಲ್ರೆಡಿ ಅಡ್ಮಿಷನ್ ತೊಗೊಂಡು ಸೊ ಇಲ್ಲಿ ಕೋಚಿಂಗ್ ಕೊಡ್ತಾ ಇದ್ದೀವಿ ಅದಕ್ಕೆ ಪ್ರಿಪರೇಷನ್ ಮಾಡ್ತಾ ತಯಾರು ಮಾಡ್ತಾ ಇದ್ದೀವಿ ಎಂಟ್ರೆನ್ಸ್ ಎಕ್ಸಾಮ್ ತಯಾರು ಮಾಡ್ತಾಯಿದ್ದೀವಿ ಈಗ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಕೂಡ ಆವೇದನ ಪತ್ರ ಕೊಟ್ಟಿರೋದ್ರಿಂದ ಈಗ ಅಪ್ಲಿಕೇಶನ್ ಬಿಟ್ಟಿರೋದ್ರಿಂದ ನಾವು ಅವ್ರನ್ನೂ ಕೂಡ ಅಲ್ಲಿ ಜಾಯಿನ್ ಮಾಡ್ಕೊಳ್ತೀವಿ ಯಾರಾದರೂ ಆಸಕ್ತಿ ಇದ್ದರೆ ಖಂಡಿತ ಸೊ ನಮ್ಮ ಕಡೆ ಮೈಸೂರಿಗೆ ನಿಮ್ಮ ಮಕ್ಕಳನ್ನ ಕಳಿಸ್ಕೊಡಿ ಸಿಕ್ಸ್ತ್ ಸ್ಟ್ಯಾಂಡರ್ಡ್ಗೆ ಅಥವಾ ನೈನ್ತ್ ಸ್ಟ್ಯಾಂಡರ್ಡಿಗೆ ನಿಮ್ಮ ಮಗುನ ಕಳಿಸ್ಕೊಟ್ರೆ ನಾವು ಇಲ್ಲಿ ಸೊ ತಯಾರು ಮಾಡ್ತೀವಿ ನಮ್ಮಲ್ಲಿ ಉತ್ತಮವಾದ ಗುಣಮಟ್ಟದ ಆಹಾರ ಅಂದರೆ ಹೆಲ್ತಿ ಫುಡ್ ಇದೆ ಜೊತೆಗೆ ಇರಲಿಕ್ಕೆ ಅಕೊಮಡೇಷನ್ ಇದೆ ಸೊ ಇಲ್ಲಿ ಈ ಟ್ವೆಂಟಿ ಫೋರ್ ಟು ಸೆವೆನ್ ಕೋಚಿಂಗ್ ಸಿಗುತ್ತೆ ಸೊ ಇಲ್ಲೇ ಇರಲಿಕ್ಕೆಲ್ಲ ವ್ಯವಸ್ಥೆ ಇಟ್ಕೊಂಡು ಅವ್ರಗಳಿಗೆ ಪ್ರತಿಯೊಂದು ಕೂಡ ವ್ಯವಸ್ಥೆ ಮಾಡ್ಕೊಡ್ತಿದ್ವಿ ಅವರಿಗೆ ಸಿಲಬಸ್ಗೆ ಸಂಬಂಧಪಟ್ಟಂಗೆ ಪ್ರತಿಯೊಬ್ಬರು ಕೂಡ ಲೆಕ್ಚರ್ಗಳಿದ್ದಾರೆ ಸಪ್ ಸಪ್ರೇಟ್ ಆಗಿ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ನಮ್ಮ ಸೈನಿಕ ಕಡ ಮೈಸೂರಿಗೆ ಒಂದು ಜಾಯ್ನ್ ಆಗಿ ನಮ್ಮ ಸೈನಿಕರು ಮೈಸೂರಿನಲ್ಲಿ ನಾವು ವಿಶ್ವಾಸ ಕೊಡ್ತೀವಿ ನಿಮ್ಮ ಮಗುನ ಒಂದು ಉತ್ತಮ 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 ದರ್ಜೆಗೆ ನಾವು ಒಂದು ಕೋಚಿಂಗ್ ಕೊಟ್ಟು ಉತ್ತಮ ಮಟ್ಟಿಗೆ ಬೆಳೆಸ್ತೀವಿ ಅನ್ನೋದು ಗ್ಯಾರಂಟಿ ಇರ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಜೈ ಹಿಂದ್